ನಮಸ್ತೆ ಸ್ನೇಹಿತರೆ, ನಾವು ಇಂದು ಜಗತ್ತಿನ ವಿಸ್ಮಯವಾದಂತಹ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದರ ವಿಷಯ ನಿಮಗೆ ತಿಳಿದ್ರೆ ಅಚ್ಚರಿಯಾಗುತ್ತೀರಿ. ನಿಮಗಿದು ಗೊತ್ತೇ, ಜಗತ್ತಿನ ಅತ್ಯಂತ ಪ್ರಾಚೀನವಾದಂತಹ ನವಗ್ರಹ ಆಯತನ, ಆಯತನ ಅಂದ್ರೆ ದೇಗುಲ ಅಂತ ಅರ್ಥ, ಇರುವುದು ಇಲ್ಲಿ ದೇವಿಪಟ್ಟಿಣಂ ಎನ್ನುವಲ್ಲಿ, ರಾಮೇಶ್ವರಕ್ಕೂ ಮಧುರೈಗೂ ಮಧ್ಯೆ ಇರುವಂತಹ ಸ್ಥಳದಲ್ಲಿ ರಾಮನ ರಾಮೇಶ್ವರ ಪ್ರವೇಶಕ್ಕೆ ಮುನ್ನ ಸಮುದ್ರವನ್ನು ಕುರಿತು ತಪಸ್ಸು ಮಾಡಿದ ಸ್ಥಳದಲ್ಲಿ ಈ ವಿಸ್ಮಯ ನಡೆದದ್ದು 869,000 ವರ್ಷಕ್ಕೂ ಮುನ್ನ. ಈ ದೇಗುಲಕ್ಕೆ ಯಾವುದೇ ಗೋಪುರವಿಲ್ಲ ನೋಡಿ, ಆಕಾಶವೇ ಗೋಪುರ, ಸಮುದ್ರವೇ ಆಲಯ, 9 ಗ್ರಹಗಳು ರಾರಾಜಿಸುತ್ತಿದ್ದಾರೆ. ರವಿ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲರೂ ಇದ್ದಾರೆ. ರಾಮರಿಂದ ಪೂಜೆಯನ್ನು ಸಲ್ಲಿಸಿಕೊಂಡು ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಅವುಗಳನ್ನು ನವಪಾಷಾಣಗಳೆಂದು ಕರೆದರು. 9 ಪಾಷಾಣಗಳು, 9 ವಿಧವಾದ ಕಲ್ಲುಗಳು, ಭೂಮಿಯಲ್ಲೆಲ್ಲೂ ದೊರಕದ ಕಲ್ಲುಗಳು. ಅವುಗಳು ಸಿಕ್ಕಿದ್ದು ಎಲ್ಲಿ ಅಂದ್ರೆ ಸಮುದ್ರದಲ್ಲಿ. ಹೇಗೆ ಅಂದ್ರೆ, ರಾವಣಾಸುರ ರಾಮಾಯಣ ಅಹಂಕಾರ ಹೆಚ್ಚಾಗಿ ನವಗ್ರಹದಲ್ಲಿ ತನ್ನ ಸಿಂಹಾಸನದ ಆಗ ಲೋಕವೆಲ್ಲ ಅಲ್ಲ ಕಲ್ಲೋಲವಾದಾಗ ನಾರದ ಒಂದು ಉಪಾಯ ಮಾಡ್ತಾನೆ. ರಾವಣ, ನಿನ್ನ ಅಹಂಕಾರಕ್ಕೆ ಇದು ಸಲ್ಲ, ಅವರ ಬೆನ್ನ ಮೇಲೆ ಹತ್ತಿ ಸಿಂಹಾಸನ ಏರುವ ನೀನು ಅವರ ಎದೆಯ ಮೇಲೆ ಕಾಲಿಟ್ಟು ಹತ್ತಬೇಕು ಅಂತ. ಆಗ ರವಿ, ಚಂದ್ರ, ಮಂಗಳ, ಹತ್ತಿದ ರಾವಣ ಶನಿಯ ಮೇಲೆ ಹತ್ತುವ ಸಿದ್ಧತೆಯಲ್ಲಿದ್ದಾಗ ರಾವಣನ ಮೇಲೆ ಬಿದ್ದು ಅಲ್ಲಿಂದ ರಾವಣ ಕೆಳಗೆ ಬೀಳ್ತಾನೆ ಉರುಳಿ. ಆಗ ತನ್ನ ಅಹಂಕಾರ ಭಂಗವಾಗಿ ಆ ಕಲ್ಲುಗಳನ್ನು ಪಾಷಾಣ ಕಲ್ಲುಗಳಿಗೆ ರಾಮ ಪ್ರತಿಷ್ಠಾಪನೆ ಮಾಡಿದ್ದಾರೆ. 869,000 ವರ್ಷ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಗತ್ತಿನಲ್ಲಿ ಇದಕ್ಕಿಂತ ಪುರಾತನವಾದ ನವಗ್ರಹ ದೇಗುಲವಿಲ್ಲ. ಮೊನ್ನೆ ಹಾಗೆ ಮಾತಾಡ್ತಾ ನೋಡೋಣ, ಇದಕ್ಕಿಂತ ಪುರಾತನವಾದ ಮೂರ್ತಿಗಳಲ್ಲ, ಯಾವುದೇ ಕೆತ್ತಿದ ಮೂರ್ತಿಗಳಿಲ್ಲ ಇಲ್ಲಿ. ಪ್ರತಿಯೊಂದು ಗ್ರಹವು ಒಂದು ಪಾಷಾಣವಾಗಿದೆ. ಈ ಎಲ್ಲ ಪಾಷಾಣಗಳನ್ನು ಸೇರಿಸಿದ್ರೆ ವಿಷ ಜೀವಂತ ಉಳಿಯಲು ಸಾಧ್ಯವಿಲ್ಲ. ನಾವು ಉಪ್ಪು ನೀರಲ್ಲಿ ಆ ಕಲ್ಲುಗಳು 800,000 ವರ್ಷ ಆದ್ರೂ ಇನ್ನೂ ಕರಗಿಲ್ಲ. ಇವುಗಳ ಹತ್ತಿರದಿಂದ ನಿಮ್ಗೆಲ್ಲ ಪರಿಚಯ ಮಾಡಿಸ್ಕೊಡ್ತಾರೆ ಇವತ್ತು ಅಹೋರಾತ್ರ. ನೋಡಿ, ಗ್ರಹಗಳು ಕಳವು ಇದ್ದಾರೆ. ದೇಗುಲ ನವಗ್ರಹರ ಆರಾಧನೆ ಮಾಡಿ ರಾಮನೇ ಯುದ್ಧಕ್ಕೆ ಮುನ್ನ ರಾವಣನನ್ನ ಜಯಿಸಲು ಪೂಜೆ ಮಾಡ್ತಾನೆ. ದೇವಿ ಹೀಗೆ ಪೂಜೆ ಮಾಡಿರ್ಬೇಕಾದ್ರೆ ನಮ್ಮಂತ ಹುಲ್ಲು ಮಾಡುವಂತೆ ಎಷ್ಟು ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ತೊಳೆಯಲಿಕ್ಕೆ ಅನುಕೂಲವಾಗುತ್ತೆ, ಈ ಜನ್ಮದ ನಮ್ಮ ಕರ್ತವ್ಯಗಳನ್ನು ಪಾಲಿಸಲು ಅನುಕೂಲವಾಗುತ್ತೆ. ಇಮ್ಯಾಜಿನ್ ಮಾಡಿ ಬನ್ನಿ, ಇವನ ಜೊತೆ ನಿಮಗೆ ಈ ನವಗ್ರಹಗಳ ಎಲ್ಲರ ಪರಿಚಯ ಮಾಡಿಸ್ಕೊಡ್ತಾನೆ. ಬನ್ನಿ ನೋಡಿ, ಎಷ್ಟು ವಿಶಾಲವಾದ ಸಮುದ್ರ. ಶ್ರೀಲಂಕೆಗೂ ಭಾರತಕ್ಕೂ ಮಧ್ಯೆ ಇರುವಂತಹ ಹಿಂದೂ ಮಹಾಸಾಗರ, ಮತ್ತು ಬಂಗಾಳ ಕೊಳ್ಳಿಯ ಸಮುದ್ರಗಳು ಸೇರುವ ಜಾಗ ಇದು.
ನೋಡಿ ಎಷ್ಟು ವಿಶಾಲವಾಗಿದೆ ಸಮುದ್ರ. ಬನ್ನಿ ಬನ್ನಿ ಗೆಳೆಯರೇ, ಇವಾಗ ಒಳಗೆ ಇಳಿದು ಇವನು ಬನ್ನಿ, ಹತ್ತಿರದಿಂದ ನಿಮ್ಗೆ ಸೂರ್ಯರ ದರ್ಶನ ಮಾಡ್ತೀನಿ, ಯಾಕಂದ್ರೆ ದೂರದಿಂದ ಆಗೋದಿಲ್ಲ ಗೆಳೆಯರೇ. ನೋಡಿ, ಈ ನವಗ್ರಹರ ಸೆಂಟರ್ಗೆ ಬಂದಿದ್ದೀವಿ. ನೀರಿನೊಳಗಡೆ ಇಲ್ಲಿ ಸೂರ್ಯರಿದ್ದಾರೆ. ಇದು ಪೂರ್ವ ದಿಕ್ಕಿನಿಂದ ದರ್ಶನ ಮಾಡೋಣ. ನೀವು ಇವನ ಜೊತೆ ಮಂತ್ರ ಹೇಳಿ. ಈ ಶಿವಲಿಂಗ ಇರೋ ಜಾಗ ನೋಡಿ, ಇಲ್ಲಿ ಇಲ್ಲಿ ಇದು ಸೂರ್ಯ ದೇವರಿದ್ದಾರೆ ನೋಡಿ. ಇಲ್ಲಿ ಇವನು ಬೆರಳಿಟ್ಟಿದ್ದಾನಲ್ಲ ನೋಡಿ, ಕಾಣತ್ತಲ್ಲ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ಅಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಈ ನೋಡಿ, ಸೂರ್ಯದೇವರ ದರ್ಶನ ಆಯ್ತು ನಿಮ್ಗೆ. ಇಲ್ಲಿ ನೀರಿನ ಒಳಗಡೆ ಇದ್ದಾರೆ, ಮುಟ್ಟಬಹುದು ನಾವು. ನೀವು ಇಲ್ಲಿಗೆ ಬಂದು ಆ ಸುಖ ಅನುಭವಿಸ್ಬೋದು. ಬನ್ನಿ, ಹೀಗೆ ಸೂರ್ಯ ಆದ ತಕ್ಷಣ ನಾವು ಚಂದ್ರನ ಹತ್ರ ಬರೋಣ. ಸೂರ್ಯನಿಗೆ ರಿಂಗ್ ಫಿಂಗರ್ ಇಂದ ನೀವು ಮುಟ್ಟಿ, ಈ ಅನಾಮಿಕ ಬೆರಳಿಂದ ಮುಟ್ಟಿ ನೀವು ಮಂತ್ರ ಹೇಳಬೇಕು. ಈ ರಾಮರ ಪೂಜೆ ಮಾಡಿರುವಂತಹ ದೇವತೆಗಳಿವರೆಲ್ಲ ಇಲ್ಲಿ ಬಂದಿದೀವಿ ನೋಡಿ. ಇಲ್ಲಿ ಚಂದ್ರ ಇದ್ದಾರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬಿಳಿ ಬಟ್ಟೆ ಕಟ್ಟಿದ್ದಾರೆ. ಸಮುದ್ರದ ಒಳಗಡೆ ನೀರಿನ ಒಳಗಡೆ ಇದೆ. ಇಲ್ಲಿ ನೀವು ಕಿರುಬೆರಳ ಕೆಳಗಡೆ ಇರುವಂತಹ ಈ ಪೋರ್ಷನ್, ವಿಶಾಲವಾದ ಪೋರ್ಷನ್ ಇದೆಯಲ್ಲ ಚಂದ್ರ, ಈ ಪೋರ್ಷನ್ ಇಂದ ಮುಟ್ಟಿ ದರ್ಶನ ಮಾಡಬೇಕು. ಇಲ್ಲಿ ಇಲ್ಲಿದ್ದಾರೆ, ಆಳದಲ್ಲಿದೆ ನೋಡಿ. ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟ ಭೂಷಣಂ ಅಂತ ಇಲ್ಲಿ ನೀವು ಆ ದೇವರ ದರ್ಶನ ಮಾಡಿ. ಚಂದ್ರ ಆದ ತಕ್ಷಣ ನಾವು ಮಂಗಳನ ಹತ್ರ ಹೋಗೋಣ. ಬನ್ನಿ ಗೆಳೆಯರೇ, ದಕ್ಷಿಣಕ್ಕೆ ಅಭಿಮುಖವಾಗಿ ಮಂಗಳ ದೇವರು ಪಾಷಾಣ ಇದು ಕಲ್ಲು ಅನ್ನೋದಿರಲು ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಯಾವುದೇ ಒಂದು ಕೆತ್ತಿರೋ ಮೂರ್ತಿ ಅಲ್ಲ ಇದು, ರಾಮರು ಪ್ರತಿಷ್ಠೆ ಮಾಡಿರುವಂತಹ ಮೂರ್ತಿ. ಧರಣಿ ಗರ್ಭ ಸಂಭೂತಂ, ಇವನಿಗೆ ಈ ಪೋರ್ಷನ್ ಅನ್ನ ಈಗ ಮುಟ್ಟಿ ಮಾಡ್ಬೇಕಾಗುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಂ. ಭೂಮಿಗೆ ಅಧಿಪತಿ, ಭೂಮಿಯ ಪುತ್ರ ಇದ್ದ ಮಂಗಳ, ಇವರ ದರ್ಶನ ಮಾಡಿ ಯುದ್ಧಕ್ಕೆ ಹೋಗ್ತಾರೆ ರಾಮ. ಮಂಗಳ ಆದ್ಮೇಲೆ ನಾವು ಹೋಗ್ಬೇಕಾಗಿರೋದು ಬುಧಗ್ರಹಕ್ಕೆ. ಬನ್ನಿ, ನಿಷೇಕ್ ಅನ್ನುವವರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ರೆ ನೀರೊಳಗೆ ಇಳಿದ ಕಾರಣ ನಾವು ಮಾಡ್ತೀವಿ. ನಮ್ಮದು ಕೆಲಸ ಕ್ಯಾಮ್ರಾಮನ್ಗೆ ಮೊಬೈಲ್ ಸ್ವಲ್ಪ ನೀರು ಬಿದ್ರೆ, ಎಡವೆ ಬಿದ್ರೆ ಮೊಬೈಲ್ ನೀರು ಪಾಲಾಗುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಿಂತು ಇವರಿಗೆ ಪೂಜೆ ಮಾಡಬೇಕು, ಕಿರುಬೆರಳಿಂದ ಟಚ್ ಮಾಡಬೇಕು. ಪ್ರಿಯಾಂಗುಕಲಿ ಪಾಶ್ಯಾಮಂ ರೂಪೇಣಾಂ ಪ್ರಣಮಸ್ತಂ ಸೌಮ್ಯಂ ಸೌಮ್ಯಗುಣೋಪೇತಂ ಅಂಬುದಂ ಪ್ರಣಮಾಮ್ಯಹಂ. ಇದನ್ನ ಇಲ್ಲಿ ನೀವು ಪೂಜೆ ಮಾಡ್ಬೇಕಾದ್ರೆ ಕಾಲನ್ನ ಸತತವಾಗಿ ಮೀನಿನ ತರ ಅಲ್ಲಾಡಿಸ್ತಾನೆ ಇರ್ಬೇಕಾಗುತ್ತೆ, ಯಾಕಂದ್ರೆ ಮೀನುಗಳು ತಕ್ಕದಲ್ಲಿ. ಇವಾಗ ನಾವು ಗುರುಗ್ರಹದ ಹತ್ರ ಹೋಗೋಣ. ಬನ್ನಿ, ಇಲ್ಲಿ ಯೆಲ್ಲೋ ಕಲರ್ ಬಟ್ಟೆ. ನೋಡಿ, ನೆಟ್ವರ್ಕ್ ಇಲ್ಲ ಆದ್ರೂ ಎಷ್ಟಿದ್ರೆ ಅಷ್ಟರಲ್ಲೇ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಗುರುಗ್ರಹ ನವಪಾಷಾಣದ ಕಲ್ಲುಗಳಲ್ಲಿ ಇದು ಬೇರೆ ರೀತಿಯ ಕಲ್ಲು. ರಾವಣ ತಪ್ಪಿಗೆ ಬಳಸಿದ್ರೆ ಅದನ್ನ ರಾಮ ಸರಿ ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ. ಸಮುದ್ರ ನೀರಿನಲ್ಲಿ ಇಳಿದು ನಾವು ಪೂಜೆ ಮಾಡಬೇಕು. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಿ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಇಲ್ಲಿ ಗುರುದೇವರನ್ನ ನಾವು ತೋರ್ ಬೆರಳನ್ನು ಇಟ್ಟು ಪೂಜೆ ಮಾಡಬೇಕು.
ನೀವು ಬನ್ನಿ ಇಲ್ಲಿ ಒಂದು ವಿಶೇಷವಾದ ಸುಖ ನೆಮ್ಮದಿ ಶಾಂತಿ ಇಲ್ಲಿ ಅನುಭವಕ್ಕೆ ಬರುತ್ತೆ. ದೂರದಿಂದ ಅದನ್ನು ನಂಬೋದಿಲ್ಲ, ಇದನ್ನು ನಂಬೋದಿಲ್ಲ, ಹೇಳೋದ್ರಿಂದ ಅನುಭವಿಸಿ ಹೇಳೋದಿಲ್ಲ. ರಾಮರು ಇಂಪಾಸಿಬಲ್ ಟಾಸ್ಕ್ ನ ಟಾಸ್ಕ್ ನ ಪಾಸಿಬಲ್ ಮಾಡಿ ತೋರಿಸಿದ್ರು. ಗಂಡು ಅಂದ್ರೆ ಹೆಂಗಿರ್ಬೇಕು, ಪತ್ನಿಯನ್ನ ಮದುವೆಯಲ್ಲಿ ಸ್ವೀಕರಿಸಿದ ಹಾಗೆ ರಕ್ಷಣೆ ಮಾಡಬೇಕು. ನಮಗೆ ಜಗತ್ತಿನಲ್ಲಿ ಅತ್ಯಂತ ಸೂಪರ್ ಪವರ್ ಆಗಿದ್ದಂತ ರಾವಣನ ರಕ್ಷಣೆ ಮಾಡ್ತಾರೆ. ಅದಕ್ಕಿಂತ ಬಿಗೆ ಎಕ್ಸಾಂಪಲ್ ಯಾವುದಂದ್ರೆ ಗುರು ಆದ್ಮೇಲೆ ನಾವು ಇವತ್ತು ಶುಕ್ರನ ಹತ್ರ ಬರೋಣ. ಶುಕ್ರನು ನೀರಿನ ಒಳಗಿದ್ದಾರೆ, ಇಲ್ಲಿ ಬನ್ನಿ ಪೂರ್ವಕ್ಕಿರ್ತಾರೆ. ಶುಕ್ರ ರವಿಗೆ ಎದುರಾಗಿರ್ತಾರೆ. ಇವರನ್ನ ನಾವು ಹೆಬ್ಬೆರಳು ಮತ್ತೆ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಟ್ಕೊಂಡು ಮಂತ್ರ ಹೇಳಬೇಕು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ, ದೈತ್ಯರ ಗುರು ಆತ. ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೋಡಿ ವೆರಿ ಇಂಟ್ರೆಸ್ಟಿಂಗ್ ನಿಶಕ್ ಯು ಡೂಯಿಂಗ್ ವೆರಿ ವೆಲ್. ಶುಕ್ರ ಆದ್ಮೇಲೆ ನಾವು ಶನಿ ಹತ್ರ ಹೋಗೋಣ ಬನ್ನಿ ಹೇಳಿದೆ. ಕರ್ನಾಟಕದ 7 ಕೋಟಿ ಜನಕ್ಕೆ ನಾವು ಮಧ್ಯ ಬೆರಳನ್ನ ಶನಿ ದೇವರ ಮೇಲೆ ಇಟ್ಟು ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಅಂತ ಹೇಳಿ ಇಲ್ಲಿ ನೀವು ಪೂಜೆ ಮಾಡಿ ಚೆನ್ನಾಗಿರುತ್ತೆ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವಾಗ. ಇದನ್ನ ನೀವು ಯಾವುದೇ ರೀತಿ ಮೂಢನಂಬಿಕೆ ಅನ್ಕೋಬೇಡಿ. ಪ್ರತಿಯೊಂದು ಕಲ್ಲಿನಲ್ಲಿ ಆಯುರ್ವೇದದ ಗಿಡಮೂಲಿಕೆಗಳಿಂದ ರವಪಾಶಗಳನ್ನು ಮಾಡಲಾಗುತ್ತೆ. ಅದರ ಸ್ಪರ್ಶನೆ ನಿಮಗೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಕೊಡುತ್ತೆ. ಇದನ್ನ ಶನೇಶ್ವರರು, ಶನೇಶ್ವರರಾದ್ಮೇಲೆ ನೋಡಿ ಶನೇಶ್ವರ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹಿಂದಕ್ಕೆ ಬನ್ನಿ, ಇಲ್ಲಿ ರಾಹು ಇದ್ದಾರೆ. ಇಲ್ಲಿ ತೋರಿಸ್ ನೋಡಿ, ರಾಹು ಒಬ್ಬದು ಬಣ್ಣ ಕರೆಕ್ಟ್ ಆಗಿದೆ, ಶನೇಶ್ವರ ನೀಲ ಬಣ್ಣ ನೋಡಿ. ಸಮುದ್ರದೊಳಗಡೆ ನೇಚರು ಬಿಸಿಲು ಚಳಿ ಗಾಳಿ ಎಲ್ಲ ಇದ್ರ ತನ್ನ ರೂಪವನ್ನು ಕಳ್ಕೊಂಡಿಲ್ಲ ಈ ನವಪಾಷಾಣ ಕಲ್ಲುಗಳು. ಈ ಎಲ್ಲ ಪಾಷಾಣಗಳನ್ನ ಪುಡಿ ಮಾಡಿರೋದೇ ಬಳನಿ ದೇವರು. ಇವೆಲ್ಲ ಪಾಷಾಣಗಳನ್ನ ಪುಡಿ ಮಾಡಿ ಮೂರ್ತಿ ಮಾಡಿದ್ರೆ ನಮ್ಮ ಸ್ಕಿನ್ ಇದ್ದಂಗೆ, ತ್ವಚೆ ಇದ್ದಂಗೆ ಮೃದುವಾಗಿರುತ್ತಂತೆ. ಇಲ್ಲಿ ರಾಹು ಮಂತ್ರ ನೋಡಿ, ಒಂದು ಸೆಕೆಂಡ್ ನಿಂತ್ಕೊಂಡ್ರೆ ಸಾಕು ಮೀನ್ ಕಚ್ಚುತ್ತಿಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಅರ್ಧಕಾಯಂ ಮಹಾವೀರ್ಯಂ ಅಂತ ಹೆಂಗಿಡ್ಬೇಕಂದ್ರೆ ಕಿವಿಲಿ ಟಚ್ ಮಾಡ್ಬೇಕು ದೇವ್ರನ್ನ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಒಂದ್ ಸೆಕೆಂಡ್ ನಿಂತ್ಕೊಳಕ್ ಬಿಡಲ್ಲ ಇಲ್ಲಿ ಮೀನುಗಳು. ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ನಿಶೇಕ್, ಸೋ ಗ್ರೇಟ್ ರೈಟ್. ಇವರು ಕೇತು ಮುಕ್ತಿಕಾರಕ, ಮೋಕ್ಷಕಾರಕ. ಇವರು ನಮಗೆ ಎಕ್ಸಿಟ್ ಅನ್ನು ಕಲಿಸ್ತಾರೆ ಜೀವನದಲ್ಲಿ. ನಾವು ಕಷ್ಟಗಳಲ್ಲಿ ಎಷ್ಟು ಸಲ ಸಿಕ್ಕಾಕೊಂಡಿರ್ತೀವಿ, ನಮಗೆ ಎಕ್ಸಿಟ್ ಗೊತ್ತಿರಲ್ಲ, ಅದನ್ನು ಕಲಿಸೋದೆ ಕೇತು ದೇವ. ಇವ್ರನ್ನ ನಾವು ಕೂದಲಿಂದ ಟಚ್ ಮಾಡಬೇಕಾಗತ್ತೆ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಹೀಗೆ ಹೇಳ್ಬೇಕಾಗತ್ತೆ. ಇನ್ನು ಈ ಶಿವಲಿಂಗದ ದರ್ಶನ ನೀವು ಮಾಡಿದ್ರಿ, ಇದರಲ್ಲಿ 3 ಭಾಗ ಇರುತ್ತೆ, ಬ್ರಹ್ಮ ಭಾಗ, ವಿಷ್ಣು ಭಾಗ, ಈಶ್ವರ ಭಾಗ ಅಂತ. ನೋಡಿ, ಇದು ನಂದ್ಯಾವರ್ತ ಶಿಲೆ. ಇದರೊಳಗಡೆ ಈ ಪುರುಷವಾದ ಶಿವಲಿಂಗ ಹೀಗೆ ಹೋಗುತ್ತೆ, ಮತ್ತೆ ಈ ಪಾರ್ವತಿ ದೇವಿ ಹೀಗೆ ಹೋಗುತ್ತೆ. ಇದು ಪ್ರತಿಯೊಬ್ಬರು ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಇಟ್ಟು ಪೂಜೆ ಮಾಡಿದ್ರು. ಈ ಸಂಸ್ಕಾರ ಮರ್ತೋಗ್ತೀವಿ. ಇದನ್ನು ನಿಮಗೆ ತೋರಿಸೋಣ. ಇವತ್ತು ನವಗ್ರಹಗಳ ಇಜಾಗ ಒಂದು ಅಭಿಷೇಕ.
ಭಾವನೆಯಿಂದ ಇಲ್ಲಿ ಬಂದಿದ್ದೀರಿ. ತುಂಬಾ ತುಂಬಾ ಧನ್ಯವಾದ. ಇನ್ನು ಮುಂದೆ ಹೋಗೋಣ ಬನ್ನಿ, ಇಲ್ಲಿಗೆ ಹೇಗೆ ಬರಬೇಕು ಅಂತ ಮೇನ್ ಡೋರ್ ತೋರಿಸ್ತೇನೆ. ರಾಮರನ್ನ ನನ್ನ ಕಾರ್ಯ ಸಾಧನೆಗೆ ಸಹಾಯ ಮಾಡಿದಂತಹ ನವಗ್ರಹ ದೇವರು, ಇದಕ್ಕೆ ಸರಿಸಾಟಿ ಬೇರೆ ಯಾವ ನವಗ್ರಹ ದೇವರು ನಿಮ್ಗೆ ಆಗೋದಿಲ್ಲ. ಪ್ರತಿಯೊಬ್ಬರು ಇವರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಇದನ್ನ ನೀವು ಇಲ್ಲಿಗೆ ಬಂದು ಅನುಭವಿಸ್ಲಿ, ಆ ದಿವ್ಯ ಸ್ಥಿತವನ್ನ ನೀವು ನೋಡ್ಲಿ ಅನ್ನೋ ಭಾವನೆಯಿಂದ ನಿಮ್ಗೆ ಈ ಕಾರ್ಯಕ್ರಮ ತಿಳಿಸಿದ್ದು. ಬನ್ನಿ, ನಾವು ಮೇಲಿಂದ ಇನ್ನೊಂದು ಪ್ರದಕ್ಷಿಣೆ ಕೊಡೋಣ. ಇದೊಂದು ಅಹೋರಾತ್ರ ಅನೇಕ ದೇವಸ್ಥಾನಗಳನ್ನ ನಿಮ್ಗೆ ತೋರಿಸಿದಾನೆ. ಅವುಗಳಲ್ಲಿ ನಿಮಗೆ ಇವನ ಅಹೋರಾತ್ರನನ್ನೇ ಚಕಿತಗೊಳಿಸಿದಂತಹ ದೇವಸ್ಥಾನ ನಿಮಗೂ ಹಾಗೆ ಪ್ರಭುವಾಗಲಿ. ನಿಮಗೂ ಅದೇ ರೀತಿ ಅನುಭವ ಆಗ್ಲಿ ಅನ್ನೋ ಭಾವನೆಯಿಂದ ಇಲ್ಲಿ ಕರ್ಕೊಂಡು ಆ ಸಮುದ್ರ ಗ್ರೇಟ್. ನೀವೆಲ್ಲ ತುಂಬಾ ಧನ್ಯವಾದ ನಿಮಗೆ. ಇಲ್ಲಿ ಬರೋ ಸೇತುವೆ ಮಾಡಿದ್ದಾರೆ ಸಮುದ್ರದೊಳಗಡೆ ಇಲ್ಲಿ ಬರಕ್ಕೆ, ಅದನ್ನ ನಿಮಗೆ ತೋರಿಸ್ತಾನೆ ಇವತ್ತು. ನೋಡಿ, ಇಲ್ಲಿ ಇಲ್ಲೊಂದು ದೀಪಸ್ತಂಭ ಇದೆ ನೋಡಿ. ಇದು ಕಲ್ಲು, ಅವು ನವಪಾಷಾಣಗಳು. ಕಲ್ಲುಗೂ ನವಪಾಷಾಣಗಳಿಗೂ ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ. ಬನ್ನಿ, ವೆರಿ ಇಂಟ್ರೆಸ್ಟಿಂಗ್. ಒಬ್ರು ತುಂಬಾ ಒಳ್ಳೆಯವರ ದೆಸೆಯಿಂದ ಇಲ್ಲಿಗೆ ಬರೋಂಗಾಯ್ತು. ಇವನು ಯಾವತ್ತೂ ಇಂಥ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡೋದಿಲ್ಲ. ಅವರು ನೋಡ್ಲೇಬೇಕು ಅಂತ ಇಲ್ಲಿ ಕರ್ಕೊಂಬಂದ್ರು. ಅವ್ರಿಗೂ ಒಳ್ಳೇದಾಗ್ಲಿ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಇದು ಸೇತುವೆ. ಈ ಸೇತುವೆ ಇಲ್ಲ ಅಂದ್ರೆ ನಾವು ಬೋಟಲ್ಲೇ ಹೋಗ್ಬೇಕಾಗತ್ತೆ ಇಲ್ಲಿ ಈ ನವಪಾಷಾಣಗಳ ದರ್ಶನಕ್ಕೆ. ನಿಮ್ಗೆ ಅಲ್ಲಿವರೆಗೂ ನೋಡಿದ್ರೆ ಫೀಲ್ ಗೊತ್ತಾಗುತ್ತೆ. ಯಾರು ಮೇಂಟೈನ್ ಕೂಡ ಮಾಡದೇ ಇದ್ರು ಎಷ್ಟು ಚೆನ್ನಾಗಿದೆ ನೋಡಿ. ಈ 8,69,000 ವರ್ಷಕ್ಕೂ ಹಿಂದೆ ಕೃತಿಯುಗದ ಅಂತ್ಯ, ತ್ರೇತಾಯುಗದ ಸಮಯ, ದ್ವಾಪರ ಯುಗದ ಅಂತ್ಯ, ಆ ದ್ವಾಪರ ಯುಗದ ಆರಂಭ ಆಗಿ 8,69,000 ವರ್ಷ ಆಗಿದೆ. ಅದಕ್ಕೆ ಹಿಂದೆ ತ್ರೇತಾಯುಗ ರಾಮನದು, ಆ ರಾಮನ ಯುಗದಲ್ಲಿ ಆಗಿರೋ ಘಟನೆಗಳದು ಸೇತುವೆ ನೋಡಿ ಒಂದ್ಸಲ. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಇಲ್ಲಿ ಅನೇಕ ಜನ ಬಂದು ಹೋಗಿದ್ದಾರೆ, ಆದ್ರೆ ಅದು ಮೌತ್ ಪಬ್ಲಿಸಿಟಿ ಅನ್ನೋ ತರ ಆಗ್ಲಿಲ್ಲ. ಇಲ್ಲಿ ಆಕ್ಚುಲಿ ಚಿತ್ತೂರ್ಗಡದ ರಾಜರು ಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ. ಶಿವಾಜಿ ಮಹಾರಾಜರ ಸಮಯದ ಮಹಾರಾಷ್ಟ್ರದ ರಾಜರು ಬಂದಿದ್ದಾರೆ. ಆದ್ರೆ ಈ ಕಾಲದಲ್ಲಿ ಅಷ್ಟು ಪ್ರಚಾರಕ್ಕೆ ಸಿಗ್ಲಿಲ್ಲ. ನೀವೆಲ್ಲ ಇದರ ಒಂದು ಸಂತೋಷವನ್ನ ಅನುಭವಿಸಿ ಎಷ್ಟು ಚೆನ್ನಾಗಿದೆ ಜಾಗ. ಕೋಟ್ಯಾಂತರ ರೂಪಾಯಿ ಕೊಟ್ಟು ಮಂದಿರ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿರೋ ಮಂದಿರಗಳನ್ನ ನಾವು ಕಾಪಾಡಬೇಕು. ನೋಡಿ, ಈ ಬ್ರಿಡ್ಜ್ ಎಂಡ್ ಆಯ್ತು ಇಲ್ಲಿ ನೋಡಿ. ಒಂದ್ಸಲ ಬ್ರಿಡ್ಜ್ ದರ್ಶನ ಮಾಡಿ, ಹಿಂಗ ಹೋಗಿ ಅಲ್ಲಿದ್ರೆ ಅದು ಫುಲ್ ಸಮುದ್ರ. ತುಂಬಾ ಸಂತೋಷ ಆಗ್ತಾ ಇದೆ. ಫ್ರೀಡಮ್ ತುಂಬಾ ಇದೆ ಇಲ್ಲಿ. ಯಾವ ಕಂಡೀಷನ್ಸ್ ಹಾಕೋದಿಲ್ಲ. ಅದ್ ಮುಟ್ಬೇಡಿ, ಇದು ಮುಟ್ಬೇಡಿ, ಇಲ್ಲಿ ಫೋಟೋ ತೆಗಿಬೇಡಿ, ಯಾವ ತೊಂದರೆನೂ ಇಲ್ಲ ಇಲ್ಲಿ. ಫುಲ್ ಫ್ರೀಡಮ್. ವೆರಿ ಇಂಟ್ರೆಸ್ಟಿಂಗ್. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲೊಂದ್ಸಲ ಸೈಡ್ ವ್ಯೂ, ವೆರಿ ನೈಸ್ ಆಫ್ ಯು. ಆಲ್ ದ ಬೆಸ್ಟ್.